ಪದಾಧಿಕಾರಿಗಳ ಚುನಾವಣೆಯಲ್ಲಿ ನನ್ನ ಸಹೋದರ ರಾಹುಲ್ ಜಾರಕಿಹೊಳಿಗೆ ಯುವಕರು ಬೆಂಬಲಿಸುತ್ತಾರೆ ಎನ್ನುವ ವಿಶ್ವಾಸ ಇದೆ ಎಂದು ಚಿಕ್ಕೋಡಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಶುಕ್ರವಾರ ಬೆಳಗಾವಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಹೌದು, ಜನರಲ್ ಸ್ಟೇಟ್ ಜನರಲ್ ಸೆಕ್ರೆಟರಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗಾಗಲೇ ಭಾಳ ಒಳ್ಳೆ ರೀತಿಯಿಂದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ MLAಗಳಿಗೂ ಮತ್ತು ಅವರು ಕಾಂಟ್ಯಾಕ್ಟಲ್ಲಿ ಇಟ್ಟುಕೊಂಡು ಯೂತ್ಸಿಗೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಸೊ ಇಟ್ಸ್ ಆಲ್ ಗುಡ್. ಹೌದು ಹೌದು, ರಿಸಲ್ಟ್ ಹೌದು ರೀ, ಒಳ್ಳೆ ರೀತಿಯ ಜನರ ಆಶೀರ್ವಾದ ಇದೆ. ಮತ್ತು ಎಲ್ಲ ಯೂತ್ಸನ್ನು ಅವ್ರಿಗೆ ಛಲ ಇದೆ ಮಾಡಬೇಕಂತ. ಸೊ ಮತ್ತು ತಂದೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅವ್ರ ಡ್ಯೂಟಿದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಷ್ಟೇ, ಆದಷ್ಟು. ಎಸ್, ಹೋಪ್ ಇದೆ, ಡೆಫಿನೆಟ್ಲಿ. ಹೌದು, ಹೇಳಿದೆ. ಇಲ್ಲ, ಅದು ಮೀಟಿಂಗ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದು ಮೀಟಿಂಗ್ ತೊಗೊಂಡಿದ್ದೀನಿ, ಬೇರೆ ಡಿಪಾರ್ಟ್ಮೆಂಟ್ ತೊಗೋತೀನಿ. ಶಾಲೆಗಳದೆಲ್ಲ ತೊಗೊಂಡಿದ್ದೀನಿ, DDPI ಜೊತೆ ಎಲ್ಲರೂ ಬಂದಿದ್ದರು. ಬೇರೆ ಡಿಪಾರ್ಟ್ಮೆಂಟ್ ತೊಗೋಬೇಕು ಇನ್ನು. ಹಾಂ, ನಾವು ಹೌದು ಮಾಡಿದ್ದಾರೆ. ಇದು ಆನ್ಲೈನ್ ಪ್ರೊಸೆಸ್ ಇರೋದ್ರಿಂದ ಎಲ್ಲ ನಾವು ಫೋನಲ್ಲಿ ಹೇಳಿದ್ವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಎಲ್ಲ ರಿಲೇಟಿವ್ಸ್ಗೆ. ಅವ್ರವ್ರು ಬೇರೆ ಅವ್ರು ತಮ್ಮ ಊರಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಎಲ್ಲರೂ ಅವರು ಕೂಡ ಮಾಡ್ತಾರೆ ತಮ್ಮವರು. ಒಳ್ಳೆಯದಾಗಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಒಂದು ಸಹೋದರಿಯಾಗಿ ವಿಶ್ ಮಾಡ್ತೀನಿ. ಯೂತ್ ಕಾಂಗ್ರೆಸ್ ಚುನಾವಣೆ ಆನ್ಲೈನ್ನಲ್ಲಿರೋದ್ರಿಂದ ನಾವು ಈಗಾಗಲೇ ಯುವಕರಿಗೆ ಫೋನ್ ಮೂಲಕ ಮನವಿ ಮಾಡಿದ್ದೇವೆ ಎಂದರು. ಚಿಕ್ಕೋಡಿ ಶೈಕ್ಷಣಿಕ ಅಭಿವೃದ್ಧಿ ಸಲುವಾಗಿ DDPI ಅವರೊಂದಿಗೆ ಸಭೆ ಮಾಡಿದ್ದೇನೆ, ಇನ್ನೊಂದು ಸಲ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ಕರೆಯಲಾಗುವುದು ಎಂದರು. ಸಂಕಲ್ಪ್ ಶಿಂದೆ, KMM ಕನ್ನಡ, ಬೆಳಗಾವಿ.